ಜೈ ಶ್ರೀಮನ್ನಾರಾಯಣ. ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ. ಎರಡನೇ ಅಧ್ಯಾಯ, ಸಾಂಖ್ಯಯೋಗ, ಒಂಬತ್ತನೇ ಶ್ಲೋಕ. ಏವ ಮುಕ್ತ್ವಾ ಹೃಷೀಕೇಶಂ ಗುಡಾಕೇಶ ಪರಂತಪಃ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಓಂ. ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ, ರಾಜ, ಅರ್ಜುನ ತಾನು ಏಕೆ ಯುದ್ಧ ಮಾಡುವುದಿಲ್ಲವೆಂದು ಎಲ್ಲ ಕಾರಣಗಳನ್ನು ಶ್ರೀಕೃಷ್ಣನಿಗೆ ಪಟ್ಟಿ ಮಾಡಿದ್ದಾನೆ. ಅರ್ಜುನ ಶ್ರೀಕೃಷ್ಣನಿಗೆ ನಾನು ಯುದ್ಧ ಮಾಡುವುದಿಲ್ಲವೆಂದು ಹೇಳುತ್ತಿದ್ದಾನೆ. ಹೀಗೆ ಹೇಳಿದ ನಂತರ ಅರ್ಜುನ ಮೌನಿಯಾಗಿದ್ದಾನೆ. ಇದನ್ನೇ ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ. ಅರ್ಜುನ ಯಾರು? ಅವನು ಗೂಢಕೇಶ. ತನ್ನ ನಿದ್ದೆಯನ್ನು ತನ್ನ ವಶದಲ್ಲಿರಿಸಿಕೊಂಡವನು ಮತ್ತು ಸೋಮಾರಿತನವನ್ನು ಜಯಿಸಿದವನು. ಯಾರು ಈ ಅರ್ಜುನ? ಅವನು ಪರಂತಪ. ತನ್ನ ಶತ್ರುಗಳನ್ನು ಕೇವಲ ತನ್ನ ಪ್ರಭೆಯಿಂದಲೇ ವಿನಾಶ ಮಾಡಬಲ್ಲವನು. ಈ ಮಹಾನ್ ವ್ಯಕ್ತಿತ್ವವುಳ್ಳ ಅರ್ಜುನ ಯಾರಿಗೆ ಹೇಳುತ್ತಿದ್ದಾನೆ ತಾನು ಯುದ್ಧ ಮಾಡುವುದಿಲ್ಲವೆಂದು? ಅವನು ಭಗವಂತ ಶ್ರೀಕೃಷ್ಣನಿಗೆ ಹೇಳುತ್ತಿದ್ದಾನೆ. ಯಾರು ಈ ಭಗವಂತ ಶ್ರೀಕೃಷ್ಣ? ಅವನು ಋಷಿಕೇಶ. ಎಲ್ಲರ ಇಂದ್ರಿಯಗಳ ಅಧಿಕಾರವನ್ನು ತನ್ನ ವಶದಲ್ಲಿರಿಸಿಕೊಂಡವನು. ಯಾರು ಈ ಭಗವಂತ ಶ್ರೀಕೃಷ್ಣ? ಅವನು ಗೋವಿಂದ, ಎಲ್ಲ ದುಷ್ಟಜನರ ನಿವಾರಕ. ಭೂಮಿಯ ಭಾರವನ್ನು ಉಪಶಮನ ಮಾಡುವವನು ಮತ್ತು ಭೂಮಿಯ ಮೇಲೆ ಎಲ್ಲ ಸುಖ ಸಂತೋಷಗಳನ್ನು ತರುವವನು. ಮಹಾನುಭಾವ ಅರ್ಜುನ ಭಗವಂತ ಶ್ರೀಕೃಷ್ಣನಿಗೆ ನಾನು ಯುದ್ಧ ಮಾಡುವುದಿಲ್ಲವೆಂದು ಅಂತಿಮ ಘೋಷಣೆ ಮಾಡಿ ಮೌನಿಯಾಗಿದ್ದಾನೆ. ಇದನ್ನೇ ಸಂಜಯ ಧೃತರಾಷ್ಟ್ರನಿಗೆ ವಿವರಿಸುತ್ತಿದ್ದಾನೆ. ಈ ಶ್ಲೋಕದ ಮುಖಾಂತರ ಸಂದೇಶ ಮತ್ತು ನೀತಿ ನಾವು ತಿಳಿದು ಪಾಲಿಸಬೇಕಾಗಿರುವುದು, ನಾವು ಮಾಡಿ ಮುಗಿಸಬೇಕಾದ ಕೆಲಸಗಳನ್ನು ಮಾಡಲು ಇಚ್ಛೆಯಿರದ ಸಮಯ ಬಂದೊದಗಬಹುದು. ಕೆಲಸ ಮಾಡದೆ ಪಲಾಯನ ಮಾಡಲು ನಾವು ಅನೇಕ ಕಾರಣಗಳನ್ನೂ ಕೊಡಬಹುದು. ಆದರೆ ನಾವು ಕಾರಣಗಳನ್ನು ಕೊಡದೆ ಹಿರಿಯರ ಸಲಹೆ ಪಡೆದು ಆ ಕೆಲಸವನ್ನು ಮಾಡಿ ಮುಗಿಸಬೇಕು. ಗೀತೆಯ ಸತ್ವ ಮತ್ತು ಎಂಟು ಭಾಷೆಗಳು. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ ಭಗವದ್ಗೀತೆಯ ಪೂರ್ಣಸತ್ವ. ಅಧ್ಯಾಯ 18, 65-70 ಶ್ಲೋಕಗಳಲ್ಲಿ ಎಂಟು ಕಾರ್ಯಗಳನ್ನು ಮಾಡಬೇಕಾಗಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಈ ಎಂಟು ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ. ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ, ಕರಿಷ್ಯೇ ವಚನಂ ತವ. ಇದರ ಅರ್ಥ, ಕೃಷ್ಣ, ನಾನು ನೀನು ಹೇಳುವ ರೀತಿಯೇ ಮಾಡುವೆ. ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ. ನಾವು ಈ ಎಂಟು ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ. ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ, ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ. ನಾವು ಮಾಡಬೇಕಾಗಿರುವ ಈ ಎಂಟು ಪ್ರತಿಜ್ಞೆಗಳನ್ನು ನಾನು ಹೇಳುವೆ. ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ. ಈ ರೀತಿ ಶ್ರೀಕೃಷ್ಣನಿಗೆ
ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ. ಜೈ ಶ್ರೀಮನ್ನಾರಾಯಣ. ಇವುಗಳೇ ನಮ್ಮ 8 ಪ್ರತಿಜ್ಞೆಗಳು. ನಮ್ಮ ಮೊದಲನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ. ನಮ್ಮ ಎರಡನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ. ನಮ್ಮ ಮೂರನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ. ನಮ್ಮ ನಾಲ್ಕನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ. ನಮ್ಮ ಐದನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ. ಮಾಮೇಕಂ ಶರಣಂ ವ್ರಜ, 18ನೇ ಅಧ್ಯಾಯ 66ನೇ ಶ್ಲೋಕ. ನೀನು ಹೇಳಿರುವೆ, ನಿನಗೊಬ್ಬನಿಗೇ ಶರಣಾಗಬೇಕು. ಶ್ರೀಮನ್ನಾರಾಯಣ, ನಿನಗೊಬ್ಬನಿಗೇ ಶರಣಾಗುವೆ. ನಮ್ಮ ಆರನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ. ಮಾ ಶುಚಃ, 18ನೇ ಅಧ್ಯಾಯ 66ನೇ ಶ್ಲೋಕ. ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ, ದುಃಖಿಸಬೇಡವೆಂದು. ನಾನು ಎಂದಿಗೂ ದುಃಖಿಸುವುದಿಲ್ಲ. ನಮ್ಮ ಏಳನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ. ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾ ಪಠಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ. ನಮ್ಮ ಎಂಟನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ. ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ. ಹೇ ಶ್ರೀಮನ್ನಾರಾಯಣ, ನೀನು ಹೇಳುವ ಹಾಗೆ ಮಾಡುವೆ, ನಿನ್ನ ಇಚ್ಛೆಯಂತೇ ನಡುವೆ, ನಾನು ನಿನಗಾಗಿಯೇ ಶ್ರಮಿಸುವೆ. ಶ್ರೀಮನ್ನಾರಾಯಣನಿಗೆ ದಿನ ಪ್ರತಿದಿನವೂ ನಾವು ನೀನು ಹೇಳಿದ ಹಾಗೆ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ. ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ. ಶ್ರೀಮನ್ನಾರಾಯಣ, ಕರಿಷ್ಯೇ ವಚನಂ ತವ. ಶ್ರೀಮನ್ನಾರಾಯಣ, ನೀನು ನುಡಿದಿರುವ ಹಾಗೇ ನಡುವೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಮನ್ನಾರಾಯಣ. ಏವ ಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಓಂ ಏವ ಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಓಂ ಶ್ರೀಮನ್ನಾರಾಯಣ, ಕರಿಷ್ಯೇ ವಚನಂ ತವ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಮನ್ನಾರಾಯಣ. ಜೈ ಶ್ರೀಮನ್ನಾರಾಯಣ. ಎಲ್ಲ ಭಕ್ತಾದಿಗಳಿಗೆ ವಿಶೇಷ ವಿನಂತಿ, ನಮ್ಮ ಜೀವನದ ಎಲ್ಲ ವಿಷಯಗಳಲ್ಲಿ ನಮಗೆ ಶೀಘ್ರ ಮತ್ತು ಪರಿಣಾಮಕಾರಿ ಫಲಿತಾಂಶಗಳ ಅಪೇಕ್ಷೆ ಇರುತ್ತದೆ.
ಇದನ್ನು ಸಾಧಿಸಲು ನಾವು ದಿನ ಪ್ರತಿದಿನವೂ ಒಂದು ನಿಮಿಷವನ್ನು ನಾರಾಯಣ ಅಸ್ತ್ರಂ ಓದುವುದರಲ್ಲಿ ಕಳೆಯೋಣ. ನಾರಾಯಣ ಅಸ್ತ್ರಂ ದೊರೆಯಲು ನಾರಾಯಣ ಅಸ್ತ್ರಂ ವೆಬ್ಸೈಟ್ಗೆ ಹೋಗಿ. www.narayanaastram.org. ನಿಮ್ಮ ಹೆಸರು ಮತ್ತು ಇಮೇಲ್ಗಳನ್ನು ಪಂಜೀಕರಿಸಿ. ನೀವು ಪಂಜೀಕರಿಸಿರುವ ಇಮೇಲ್ ವಿಳಾಸಕ್ಕೆ ನಾರಾಯಣ ಅಸ್ತ್ರಂ PDF ರೂಪದಲ್ಲಿ ದೊರೆಯುತ್ತದೆ. ಈ PDFನಲ್ಲಿ ಒಂದು ರಾಮಾಯಣ ಶ್ಲೋಕ, ಒಂದು ಗೀತಾ ಶ್ಲೋಕ ಮತ್ತು ವಿಷ್ಣುನಾಮ ಇರುತ್ತದೆ. ಈ ಮೂರು ಮಿಶ್ರಣವೇ ನಾರಾಯಣ ಅಸ್ತ್ರಂ. ಪ್ರತಿಯೊಬ್ಬರೂ ಈ ಶ್ಲೋಕಗಳ ವಿಭಿನ್ನ ಸಂಯೋಜನೆ ಪಡೆಯುತ್ತಾರೆ. ಯಾವಾಗ ಪ್ರತಿಯೊಬ್ಬರೂ ಪ್ರತಿದಿನವೂ ಅವರ ನಾರಾಯಣ ಅಸ್ತ್ರವನ್ನು 24,000 ಭಕ್ತಾದಿಗಳೊಡನೆ ಓದಿ ಅಥವಾ ಕೇಳಿಸಿಕೊಳ್ಳುತ್ತಾರೋ, ಒಂದು ಸುತ್ತಿನ ಸಂಪೂರ್ಣ ರಾಮಾಯಣ ಪಾರಾಯಣ, 33 ಸುತ್ತು ಶ್ರೀಮದ್ ಭಗವದ್ಗೀತಾ ಪಾರಾಯಣ, 24 ಸುತ್ತು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಪ್ರತಿದಿನವೂ ಪೂರ್ತಿಗೊಳ್ಳುತ್ತದೆ. ದಿನ ಪ್ರತಿದಿನವೂ ಈ ರೀತಿ ಮಾಡುವುದರಿಂದ ಗಮನಾರ್ಹ ಮತ್ತು ಅಸಾಧಾರಣ ಫಲಿತಾಂಶ ಹೊರಬರುತ್ತದೆ. ಅದೇ ಕಾರಣಕ್ಕಾಗಿ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಶೀಘ್ರವೇ ನಿಮ್ಮ ನಾರಾಯಣ ಅಸ್ತ್ರವನ್ನು ಪಡೆಯಿರಿ. ಜೈ ಶ್ರೀಮನ್ನಾರಾಯಣ.